सरकार वतरगढ़ पशु आस्पत्र सो इले बो रे रोग बरदे ना वैक्सीनेशन के एम एफ सहकारदे अरेवर एम पी सी एस अल मेबर अदा मेन हसुगली कालबाय रोग अब प्रपंचद्यंत सो अदान सुमार हद्न रौंड साकु कंट्रोल मुंचेल बेसिगे बंद मन औट ब्रेक आगता इवग कमी आगे औट ब्रेक औट ब्रेक रोग लक्षण तीव्रते तुम कमी सो वैक्सीनेशन तुम चेना आगता अद कारण अब ಅದಬಿಟ್ರೆ ಇವಾಗ ಹೊಸದಾಗಿ ಚರ್ಮಗಂಟು ಕಾಯಿಲೆ ಅಂತ ಬಂದಿದೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ಸೋ ಇದಕ್ಕೆ ವ್ಯಾಕ್ಸಿನ್ ಇನ್ನು ಕಂಡಿಡ್ದಿಲ್ಲ ಬಟ್ ಇದೇನಂದ್ರೆ ಮಾರ್ಟಾಲಿಟಿ ಇಲ್ಲ ಅಂದ್ರೆ ಸಾವು ಸಂಭವಿಸಲ್ಲ ಬಟ್ ಏನಂದ್ರೆ ಪ್ರೊಡಕ್ಷನ್ ಗೆ ಎಫೆಕ್ಟ್ ಆಗುತ್ತೆ ಸುಮಾರು ಒಂದು 20 ರಿಂದ 30 ದಿವಸ ಇರುತ್ತೆ ಈ ರೋಗ ಜ್ವರ ಬಂದೆ ಕಾಣಿಸ್ಕೊಂಡು ಮೈಯಲ್ಲೆಲ್ಲ ಗಂಟುಗಳಾಗಿ ಅದೆಲ್ಲ ಒಡೆದಿ ಉಂಡಾಗುತ್ತೆ ಅದಕ್ಕೆ ನಮ್ಮಲ್ಲಿ ಆಸ್ಪತ್ರೆಗೆ ಬರೋರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸೋ ಅದಕ್ಕೆ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಅನ್ಬಿಟ್ಟು ಟ್ರೈ ಮಾಡಿ ನೋಡಬಹುದು ಅಂತ ಅನ್ಬಿಟ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಅದೇನಾದರೂ ಇದಾದರೆ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್ ಈ ಹಸುಗಳಿಗೆ ಕಾಲುಬಾಯಿ ರೋಗ ಆಗಲಿ ಅಥವಾ ಬೇರೆ ಇವಾಗ ಮತ್ತೊಂದು ಹೊಸ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರಿ ಸೋ ಇಂಥ ಕಾಯಿಲೆ ಬರೋದ್ರಿಂದ ಹಸುಗಳಿಂದ ಉತ್ಪಾದನೆ ಆಗುವಂತ ಹಾಲು ನಾವು ಉಪಯೋಗಿಸ್ತಿಲ್ವಲ್ಲ ಸರ್ ಜನಗಳು ಸೋ ಅದರ ಮೇಲೆ ಏನಾದರೂ ಪರಿಣಾಮ ಬೀಳುತ್ತಾ ಬೀರಲ್ಲ ಏನಕ್ಕಂದ್ರೆ ವೈರಸ್ ಒಂದು ಟೆಂಪರೇಚರ್ ವರೆಗೂ ಲೈವ್ ಆಗಿರುತ್ತೆ ನಾವು ಹಾಲು ಕಾಯಿಸೋದು ಹಾಲು ಕಾಯಿಸೋದ್ರಿಂದ ಎಲ್ಲ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಸತ್ತೋಗುತ್ತವೆ ಸೋ ಹಾಗಾಗಿ ಹಾಲು ಧೈರ್ಯವಾಗಿ ಉಪಯೋಗಿಸಬಹುದು ರೈತರಾಗಲಿ ಸಾರ್ವಜನಿಕರಾಗಲಿ ಉಪಯೋಗಿಸಬಹುದು ಮತ್ತೆ ಇದು ಇದಲ್ಲ ಏನು ಝೋನಾಟಿಕ್ ಡಿಸೀಸ್ ಅಂತೀವಿ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುತ್ತಲ್ಲ ಆ ರೋಗ ಎಫ್ಎಂಡಿ ಆ ತರ ಬರಲ್ಲ ಚರ್ಮಗಂಟು ಕಾಯಿಲೆ ಕೆಲವರಲ್ಲಿ ಸುಮಾರು ಪಶುವೈದ್ಯರಲ್ಲೇ ಕಾಣಿಸ್ಕೊಂಡಿದೆ ಕೆಲವು ಕಡೆ ಅದು ನಾವು ಟ್ರೀಟ್ಮೆಂಟ್ ನಾವು ಕಾನ್ಸ್ಟೆಂಟ್ ಆಗಿ ಪ್ರಾಣಿಗಳ ಜೊತೆ ಆ ಟ್ರೀಟ್ಮೆಂಟ್ ಕೊಡೋ ಟೈಮ್ ಅಲ್ಲಿ ಅದರ ಜೊತೆ ಇರೋದ್ರಿಂದ ನಮ್ಮಗಳಲ್ಲಿ ಕಾಣಿಸ್ಕೊಂಡಿವೆ ಚರ್ಮಗಂಟು ಕಾಯಿಲೆ ಈ ಸಲ ಕಾಲ್ಬಾಯಿ ರೋಗ ಕಾಣಿಸ್ಕೊಳ ಮನುಷ್ಯರಲ್ಲಿ ಬಂದಿಲ್ಲ ಇದುವರೆಗೂ ಸೋ ಹಾಗಾಗಿ ಆಮೇಲೆ ಹಾಲು ಉಪಯೋಗಿಸೋದ್ರಿಂದ ಹಾಲಿನ ಉತ್ಪನ್ನ ಯಾವುದೇ ಉಪಯೋಗಿಸೋದ್ರಿಂದನೂ ಈ ರೋಗಗಳು ಮನುಷ್ಯರಿಗೆ ಹರಡಲ್ಲ ಸೋ ಇನ್ನು ತಾವೇನು ಒಂದು ಸಜೆಷನ್ ಮಾಡ್ತೀರಿ ಸರ್ ಅಂದರೆ ಈ ಹಸುಗಳನ್ನ ಸಾಕಿರುವಂತಹ ಮನೆಗಳಿರೋ ವಾಸವಾಗಿರುವಂಥ ಜನಗಳಿಗೆ ಆ ಚರ್ಮ ರೋಗ ಕೂಡ ಅಂಟುವಂಥ ಲಕ್ಷಣಗಳು ಗೋಚರಿಸುತ್ತೆ ಅಂತ ತಾವೇ ಹೇಳಿದ್ರಿ ಸೊ ಅವ್ರ ಮುಂಜಾಗ್ರತಾ ಕ್ರಮ ಏನು ವಹಿಸ್ಬೋದು ಮುಂಜಾಗ್ರತಾ ಕ್ರಮ ಅಂತಂದರೆ ಶುಚಿತ್ವ ಕಾಪಾಡ್ಕೋಬೇಕು ಆಮೇಲೆ ರೋಗ ಕಂಡ ರಾಸನ್ನು ಸಪ್ರೇಟ್ ಮಾಡ್ಕೋಬೇಕು ಬೇರೆ ಕಡೆ ಇಟ್ಕೊಂಡು ಅದಕ್ಕೆ ಸಪ್ರೇಟಾಗಿ ಹುಲ್ಲು ಮೇವೆಲ್ಲ ಹಾಕಬೇಕು ಮತ್ತು ನಾವು ಪ್ರತಿ ಸಲ ಹಾಲು ಕರಿತೀವಿ ಮತ್ತು ಹಸು ಮೈ ತೊಳಿತೀವಿ ಅದೆಲ್ಲ ಆದಮೇಲೆ ನಾವು ಚೆನ್ನಾಗಿ ಸಾಬೂನು ಹಾಕ್ಕೊಂಡು ಕೈ ತೊಳ್ಕೋಬೇಕು ಸಾಬೂನು ಹಾಕಿ ಚೆನ್ನಾಗಿ ಕೈ ತೊಳ್ಕೊಳ್ಳೋದ್ರಿಂದ ರೋಗ ವೈರಸ್ ಕಣಗಳೆಲ್ಲ ಸತ್ತೋಗ್ತವೆ ಸೊ ಆ ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ಒಂದು 90% ಇವನ್ನೆಲ್ಲ ತಪ್ಪಿಸ್ಕೋಬೋದು ಇನ್ನು ಒಂದು ಮನೆಯಲ್ಲಿ ಸರ್ ಏನು ಹಸು ಸಾಗಾಣಿಕೆ ಮಾಡಿದ ಹೈನುಗಾರಿಕೆ ಮಾಡುವಂಥ ಮನೆಯಲ್ಲಿ ಮಕ್ಕಳು ಕೂಡ ಇದ್ದೇ ಇರ್ತಾರೆ ಸೊ ಮಕ್ಕಳುಗಳ ಮೇಲೂ ಕೂಡ ಪರಿಣಾಮ ಬೀರುವುದು ಸಾಧ್ಯತೆ ಉಂಟಾ ಅಂತ ಇಲ್ಲ ಸಾಧ್ಯತೆ ಇಲ್ಲ ಮಕ್ಕಳ ಮೇಲೆ ಸಾಧ್ಯತೆ ಇರಲ್ಲ ಬಟ್ ಅದೇ ಶುಚಿತ್ವವಾಗಿದ್ದರೆ ಏನೂ ತೊಂದರೆ ಇಲ್ಲ ಯಾಕಂದರೆ ಇವಾಗ ನಾನು ಪ್ರತಿದಿನ ಚರ್ಮಗಂಟು ಕಾಯಿಲೆ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ನಾನು ಸುಮಾರು ಒಂದು 2 ತಿಂಗಳಾಯ್ತು ಇವಾಗ ಪ್ರತಿದಿನ ಕೊಡ್ತಾ ಇದ್ದೀವಿ ನಾವು ಶುಚಿತ್ವ ಕಾಪಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಇನ್ನು ಸರ್ ಇಂಥ ರೋಗ ಲಕ್ಷಣಗಳು ಹಸುಗಳಿಗೆ ಕಾಣಿಸ್ಕೊಂಡೋದ್ರಿಂದ ಹಾಲು ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಚರ್ಮಗಂಟು ಕಾಯಿಲೆಯಲ್ಲಿ ಹಾಲು ಕಮ್ಮಿ ಆಗೋದೇನು ನೋಡಿಲ್ಲ ನಾವು ಇದುವರೆಗೂ ಆದರೆ ಕಾಲುಬಾಯ ರೋಗ ಬಂದರೆ ಒಂದ್ಸಲ ರೋಗ ಬಂದರೆ ಸುಮಾರು ಒಂದು 50 ಭಾಗ ಪ್ರೊಡಕ್ಷನ್ ಲೈಫ್ ಟೈಮಲ್ಲಿ ಕಮ್ಮಿ ಆಗೋಗುತ್ತೆ ಸೊ ಅದು ಬಿಗ್ಗೆಸ್ಟ್ ಇದದು ಚರ್ಮಗಂಟು ಕಾಯಿಲೆಯಲ್ಲಿ ಹಾಲು ಕಮ್ಮಿ ಆಗೋದು ಎಲ್ಲೂ ನೋಡಿಲ್ಲ ನಾವು ಚರ್ಮ ರೋಗದ ಲಕ್ಷಣ ಥರ ಇರುತ್ತೆ ಅದು ಅಂದರೆ ಪ್ರಾಣಿಗೆ ಅದು ಒಂಥರ ಇರಿಟೇಷನ್ ಇದ್ದಂಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಇನ್ನು ಕೆಲವು ಹಸುಗಳನ್ನ ನಾವು ಗಮನಿಸ್ತೀವಿ ಸರ್ ಕೆಲವು ಹಸುಗಳು ಆ ಕೆಚ್ಚಲು ಕಡಿಮೆ ಇರುವಂಥದ್ದು ಇನ್ನು ಕೆಲವು ಹಸುಗಳು ಗಾತ್ರದಲ್ಲಿ ದೊಡ್ಡದಿರುವಂಥದ್ದು ಸೊ ಇದು ಕೂಡ ರೋಗ ಲಕ್ಷಣಗಳ ಇದಾ ಇಲ್ಲ ರೋಗ ಲಕ್ಷಣ ಅಲ್ಲ ಅದು ಅದು ಅಂದರೆ ವಂಶವಾಹಿನಿ ಮೇಲೆ ಡಿಪೆಂಡ್ ಆಗುತ್ತೆ ವಂಶವಾಹಿನಿ ಚೆನ್ನಾಗಿರುವಂಥದ್ರಲ್ಲಿ ಕೆಚ್ಚಲು ಮತ್ತು ಕೆಚ್ಚಲುಗಿಂತ ಮಿಲ್ಕ್ ವೇನ್ ಹಾಲಿಂದ ವೇನ್ ಅಂತ ಬರುತ್ತೆ ಅದು ನೋಡ್ಬೇಕು ನಾವು ಅದು ಚೆನ್ನಾಗಿದ್ದಷ್ಟು ಹಾಲು ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಕೆಲವು ಹಸುಗಳು ಕೆಚ್ಚಲು ತುಂಬ ಅಂದರೆ ನಮ್ಮ ದೇಸಿ ಹಸುಗಳಲ್ಲಿ ಕೆಚ್ಚಲು ಜೋರಾಗೇ ಇರುತ್ತವೆ ಬಟ್ ಹಾಲು ಕಮ್ಮಿ ಕೊಡುತ್ತವೆ
ಮೇನ್ ಆಗಿ ಮಿಲ್ಕ್ ವೇನ್ ನೋಡಬೇಕು ನಾವು, ಅದು ನೋಡಿಕೊಂಡು ಹಸುಗಳು ತಗೊಳ್ಳೋದು ಮಾಡೋದು ಮಾಡಬೇಕು. ಇನ್ನು ಕಡೆಯದಾಗಿ ಸರ್, ರೈತರಿಗೆ ನೀವೇನು ಸಂದೇಶ ಕೊಡ್ತೀರಿ ಅಂದರೆ ಹಸುಗಳನ್ನ ಕಾಯಿಲೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದು ಜೊತೆಯಲ್ಲಿ ಅವರು ಕೂಡ ಸೇಫ್ಟಿಯಾಗಿರುವಂಥದ್ದಕ್ಕೆ, ಸೊ ಇನ್ನು ಇನ್ನೊಂದು ಏನಂದರೆ ಹಾಲು ಉತ್ಪಾದನೆ ಕೂಡ ಹೆಚ್ಚೆತ್ತಗೊಳಿಸೋದಕ್ಕೆ, ಸೊ ಫೈನಲ್ ಏನು ಹೇಳ್ತೀರಿ? ಪ್ರಾಣಿಗಳು ಇರೋವರೆಗೂ ಕಾಯಿಲೆಗಳು ಇರುತ್ತವೆ, ಸೊ ಅದನ್ನು ಯಾರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಕಾಯಿಲೆ ಬರದೇ ಇರೋಂಗೆ ಏನು ಮಾಡ್ಬೋದಂದ್ರೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಚುಚ್ಚುಮದ್ದುಗಳಿದೆ, ಇವಾಗ ವ್ಯಾಕ್ಸಿನ್ ಇದೆ, ಎಫ್ ಎಮ್ ಡಿಗೆ, ಎಚ್ ಎಸ್ಗೆ, ಬೀಕುಗೆ, ಈ ರೋಗಕ್ಕೆಲ್ಲವಕ್ಕೂ ವ್ಯಾಕ್ಸಿನ್ ಇದೆ. ಸೊ ಆವಾಗ ನಾವು ಈ ಮನುಷ್ಯರ ಥರ ಅಲ್ಲ, ಮನುಷ್ಯರಲ್ಲ ಆದರೆ ನೀವೇ ಹೋಗಬೇಕು ಡಾಕ್ಟ್ರ ಹತ್ರ ಹೋಗಿ ಚುಚ್ಚುಮದ್ದು ತೊಗೋಬೇಕು. ಇಲ್ಲಿ ನಮ್ಮಲ್ಲಿ ರೈತರು ಮನೆಗೆ ಹೋಗ್ತೀವಿ, ನಾವು ಹೋಗಿ ವ್ಯಾಕ್ಸಿನ್ ಮಾಡಿಬಿಟ್ಟು ಬರ್ತೀವಿ ಉಚಿತವಾಗಿ, ಅವ್ರ ಮನೆಗೆ ಹೋಗಿ ವ್ಯಾಕ್ಸಿನ್ ಮಾಡ್ಕೊಂಡು ಬರ್ತೀವಿ. ಆ ಟೈಮಲ್ಲಿ ರೈತರು ಹಸುಗಳನ್ನು ಇಟ್ಕೊಂಡು ಚುಚ್ಚುಮದ್ದು ಹಾಕಿಸ್ಕೋಬೇಕು, ಅದು ಹಾಕಿಸ್ಕೊಂಡ್ರೆ 90% ತೊಂದರೆಗಳಿರೋದು. ಇನ್ನು ಸರ್, ಈ ಗಂಜಲ ಯೂಸ್ ಮಾಡುವಂಥ ಸಂದರ್ಭ ನಮ್ಮಲ್ಲಿ ಸಂಪ್ರದಾಯನೇ ಇದೆ, ಗಂಜಲ ಬಹಳ ಶ್ರೇಷ್ಠ ಅಂತೇಳಿ. ಸೊ ಈ ಕಾಯಿಲೆ ಲಕ್ಷಣಗಳು ಇರುವಂತಹ ಹಸುಗಳ ಗಂಜಲ ಯೂಸ್ ಮಾಡೋದ್ರಿಂದ ಏನಾದರೂ ಪರಿಣಾಮ ಬೀರುತ್ತಾ? ಗಂಜಲದಿಂದ ಯಾವುದು ಕೆಲವು ಬ್ಯಾಕ್ಟೀರಿಯಾಗಳು ಅದು ಇದು ಸ್ಪ್ರೆಡ್ ಆಗ್ಬೋದು. ಬಟ್ ಗಂಜಲ ನಮಗೆಲ್ಲರಿಗೂ ಗೊತ್ತಿರೋಂಗೆ ಇಟ್ಸ್ ಆ್ಯಂಟಿಸೆಪ್ಟಿಕ್, ಸೊ ಹಾಗಾಗಿ ರೋಗ ಬಂದಿರೋವಂಥ ಹಸುಗಳ ಗಂಜಲನೂ ನಾವು ಉಪಯೋಗಿಸ್ಕೋಬೋದು, ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿ ನೀಡಿದೆ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ, ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.